సరే ఇక్కడ ముఖం సరే థ్యాంక్ యూ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರು ಶ್ರೀನಿವಾಸ್ ಸರ್ ಅವರು ಕೂಡ ಮಾಲಾರ್ಪಣೆ ಮಾಡಿದ್ದಾರೆ. ಥ್ಯಾಂಕ್ ಯು. ನಮ್ಮ ಭಾರತ್ ಸೇವಾದಳದ ವತಿಯಿಂದ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಮುಖಾಂತರ ಈ ಭಾರತ್ ಸೇವಾದಳ ಇದು ರಾಷ್ಟ್ರ ಧ್ವಜಕ್ಕೆ ಸಂಬಂಧಿಸಿರ್ತಕ್ಕಂಥ ಏನಂದ್ರೆ ಒಂದು ಸಾಹಿತ್ಯವನ್ನು ನಾವು ಕಾಲೇಜಿನ ಪ್ರಾಂಶುಪಾಲರಿಗೆ ಕಾಲೇಜಿನ ಸರ್ ಇಡಿದೆ ಅದೇ ತರನಾಗಿ ಪ್ರೌಢ ವಿಭಾಗಕ್ಕೆ ಲೈಬ್ರರಿಗೆ ಏನಂದ್ರೆ ನಮ್ಮ ಶ್ರೀನಿವಾಸ್ ಸರ್ ಅವರು ಕೂಡ ಸ್ವೀಕರಿಸಿಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಈ ಒಂದು ಕಾರ್ಯಾಗಾರದ ಶೀರ್ಷಿಕೆ ಭಾರತೀಯ ರಾಷ್ಟ್ರ ಧ್ವಜದ ಕಟ್ಟುವ ಪದ್ಧತಿಗಳ ಒಂದು ಕಾರ್ಯಾಗಾರ. ಈ ನಮ್ಮ ರಾಷ್ಟ್ರ ಧ್ವಜ ಪ್ರತಿಯೊಬ್ಬ ನಾಗರಿಕರು ಇದನ್ನು ಗೌರವಿಸಬೇಕು, ಇದನ್ನು ಗೌರವವನ್ನು ಪಾಲಿಸಬೇಕು, ನಮ್ಮ ಪ್ರಾಣವನ್ನಾದರೂ ಕೂಡ ಕೊಟ್ಟು ಈ ಒಂದು ರಾಷ್ಟ್ರ ಧ್ವಜಕ್ಕೆ ಕಾಪಾಡುತ್ತೇವೆ ಅಂತ ಹೇಳಿ ಭಾರತದ ಸಂವಿಧಾನದಲ್ಲಿ ಅಲ್ಲಿ ಕೂಡ ಏನಪ್ಪ ಅಂದರೆ ನಿಯಮಗಳು ಇದೆ. ಒಂದು ರಾಷ್ಟ್ರ ಗೀತೆ, ಒಂದು ರಾಷ್ಟ್ರ ಧ್ವಜ. ಯಾಕಂದ್ರೆ ರಾಷ್ಟ್ರ ಧ್ವಜವನ್ನು ನೋಡಿದ ತಕ್ಷಣವೇ ಇದು ಯಾವ ದೇಶದ ಧ್ವಜ ಅಂತ ಹೇಳಿ ನಮಗೆ ನೋಡಿದ ತಕ್ಷಣವೇ ಕಂಡುಬರುತ್ತೆ. ಅದರ ಸಲುವಾಗಿ ಈ ಒಂದು ರಾಷ್ಟ್ರ ಧ್ವಜವನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಧ್ವಜವಂದನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಧ್ವಜವನ್ನು ಇಳಿಸುತ್ತೇವೆ, ಯಾವ ಸಮಯದಲ್ಲಿ ಇಳಿಸಬೇಕು ಅನ್ನೋದು ಕೂಡ ನಾವು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ರಾಷ್ಟ್ರ ಧ್ವಜದ ಹಳದಿ ಆಮೇಲೆ ಕೇಸರಿ ಹೌದಾ, ಸೂರ್ಯ ಮತ್ತು ಚಂದ್ರ ಇದು ಮಧ್ಯದಲ್ಲಿ ಒಂದೇ ಮಾತ್ರ ಅಂತೇಳಿ ಬರೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಎರಡನೇ ದಿನಪ್ಪ ಅಂದರೆ ಇಲ್ಲಿ ಕೆಳಗೆ ಬರ್ತದೆ, ಇದು ಮೇಡಮ್ ಕಾಮ ಅವರು. ಮೇಡಮ್ ಕಾಮ ಪಾಠ ಕೇಳಿದ್ರಾ? ಹಾಂ ಕೇಳಿದ್ರಿ, ಇಲ್ಲ ಅಂತ ಹೇಳ್ತಾರೆ. ಮೇಡಮ್ ಕಾಮ ಅವರು ಕೂಡ ಇದನ್ನು ಹೇಳ್ಕೊಡ್ತಾರೆ. ಮೂರನೇ ದಿನಪ್ಪ ಅಂದರೆ ರಾಷ್ಟ್ರ ಧ್ವಜ ಏನಪ್ಪ ಅಂದರೆ ಬ್ರಿಟಿಷರಿಗೆ ಗೊತ್ತಾಗ್ತದೆ ಭಾರತೀಯರು ತಮ್ಮದೇ ಆದ ಧ್ವಜವನ್ನು ಮಾಡ್ಕೊಳ್ತಾರೆ. ಯೂನಿಯನ್ ಜಾಕ್ ಅನ್ನು ಹೊಂದಿರತಕ್ಕಂಥದ್ದು ಇಟ್ಕೊಂಡೇನಪ್ಪ ಅಂದರೆ ಇದು ಮೂರನೇ ಧ್ವಜವನ್ನು ಮಾಡಲಿ ಅಂತ ಹೇಳಿಕೊಳ್ತಾರೆ. ತದನಂತರ ಅಲ್ಲೇನಾಗ್ತದೆ, ಮತ್ತೆ ಆಂಧ್ರ ಪ್ರದೇಶದ ಒಬ್ಬರು ಪ್ರಿನ್ಸಿಪಾಲ್ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲರು ಪಿಂಗಳ ವೆಂಕಯ್ಯನವರು ಏನಪ್ಪ ಅಂದರೆ ಅಧ್ಯಯನವನ್ನು ಮಾಡಿ ಅಲ್ಲಿ ನಾಲ್ಕನೆಯ ಧ್ವಜ ಏನಪ್ಪ ಅಂದರೆ ಬಿಳಿ ಹಸಿರು ಕೇಸರಿ ಮಧ್ಯದಲ್ಲಿ ಗಾಂಧಿಯ ಚರಕವನ್ನಿಟ್ಟು ಅದನ್ನೇನಪ್ಪ ಅಂದರೆ ಗಾಂಧೀಜಿಯವರಿಗೆ ಕಳಿಸ್ಕೊಡ್ತಾರೆ. ತದನಂತರ ಮತ್ತೆ ನಮ್ಮ ಕೆಲವೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾರೆ, ನಾವೆಲ್ಲರೂ ಬಲಿದಾನವನ್ನು ಮತ್ತು ನಮ್ಮ ರಕ್ತವನ್ನು ನಮ್ಮ ತ್ಯಾಗವನ್ನು ಕೂಡ ನಮ್ಮ ಸ್ವಾತಂತ್ರ್ಯ ಸಿಗಲ್ಲ, ನಮ್ಮ ಇಡೀ ರಾಷ್ಟ್ರ ಧ್ವಜ ಏನಪ್ಪ ಅಂದರೆ ಕೇಸರಿ ಬಣ್ಣದಾಗಿರಲಿ ಅಂತೇಳಿ ಕೇಸರಿ ಬಣ್ಣದ ಕೊಡ್ತಾರೆ. ಕೇಸರಿ ಬಣ್ಣದ ಕೊಟ್ಟಾಗ ಮತ್ತೆ ಏನಪ್ಪ ಅಂದರೆ ಸ್ವಾತಂತ್ರ್ಯ ಹೋರಾಟ ಅಂದಿನ ದಿನ ಏನಪ್ಪ ಅಂದರೆ 1931 ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿಯ ಜನರಿಗೆ 7 ಜನರು ಸಮಿತಿಯ ಸದಸ್ಯರಾಗ್ತಾರೆ. ಆ ಸದಸ್ಯರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ, ರಾಷ್ಟ್ರ ಧ್ವಜವನ್ನು ತಯಾರು ಮಾಡಬೇಕು, ಅದರ ಮಹತ್ವ, ಅದರ ಅರ್ಥ, ಅದರ ಅಳತೆಗಳು, ಅದಕ್ಕೆ ನಿಯಮಗಳನ್ನು ಅಂತಂದರೆ ಮಾಡಿಕೊಡ್ಬೇಕಂತೇಳಿ ಜವಾಬ್ದಾರಿ ಕೊಡ್ತಾರೆ. ಕೊಟ್ಟ ನಂತರ ನಿಯರೆಸ್ಟ್ ಆಗಿ 1931 ಆ ಸಮಿತಿ ಏನು ಮಾಡ್ತದೆ, ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಚರಕವನ್ನು ಇಟ್ಟುಕೊಡ್ತಾರೆ. ಕೊಟ್ಟಾಗ ಈ ಕಡೆ ಹಾರಿಸಿದಾಗ ನೇರವಾಗಿ ಕಾಣ್ತದೆ, ಈ ಕಡೆ ಆದಾಗ ಉಲ್ಟ ಆಗ್ತದೆ. ಅಲ್ಲಿ ಆ ಸಮಿತಿ ಮತ್ತೆ ಏನಪ್ಪ ಅಂದರೆ ಕನಿಷ್ಠ 12 ವರ್ಷಗಳವರೆಗೆ ವಿವಿಧ ರಾಜ್ಯಗಳ ವಿವಿಧ ದೇಶಗಳ ಮತ್ತು ಅಲ್ಲಿ ಪರಿಣಿತರಿರ್ತಕ್ಕಂಥ ರಾಷ್ಟ್ರ ಧ್ವಜದ ಮತ್ತು ಇತಿಹಾಸಕಾರರನ್ನು ಕರೆಸಿ ಮತ್ತೆ ಎಲ್ಲರಿಗೇನಪ್ಪ ಅಂದರೆ ಒಳಗೊಂಡಂತೆ ಆ ಕೊನೆಯದಾಗಿ ದಿನಾಂಕ 22 ಜುಲೈ ಅದಲ್ವಾ 7ನೇ ತಿಂಗಳು 22/7/1947 ಈಗಿರ್ತಕ್ಕಂಥ ರಾಷ್ಟ್ರ ಧ್ವಜವನ್ನು ಅದು ನಮ್ಮ ಭಾರತ ಸಂವಿಧಾನದ ಮುಂದೆ ಇಟ್ಟು ಅದಕ್ಕೆ ಫ್ಲ್ಯಾಗ್ ಕೋಡನ್ನು ಮಾಡಿ ಅದನ್ನು ನಾವೆಲ್ಲರೂ ಏನಪ್ಪ ಅಂದರೆ ಇದು ನಮ್ಮ ರಾಷ್ಟ್ರ ಧ್ವಜ ನಮ್ಮದು ಅಂತ ಹೇಳಿ ನಾವು ಅಂಗೀಕಾರವನ್ನು ಮಾಡಿಕೊಂಡಿದ್ದೇವೆ. ರಾಷ್ಟ್ರ ಧ್ವಜ ಅಂಗೀಕಾರದ ದಿನಾಚರಣೆಯಾಗಿದೆ, ದಿನಾಂಕ 22/7/1947 ರೈಟಾ? ಹಾಂ ಸರಿ, ಮುಚ್ಚಿಬಿಡು.
ಕೆಟ್ಟದನು ನೋಡದಿರು, ಕೆಟ್ಟ ಮಾತನು ಕೇಳದಿರು, ಕೆಟ್ಟ ಮಾತನು ಕೇಳದಿರು, ಕೆಟ್ಟ ಮಾತನು ಆಡದಿರು, ಕೆಟ್ಟ ಮಾತನು ಆಡದಿರು, ಪಾನಿಯ ಮಂಗಗಳು, ಪಾನಿಯ ಮಂಗಗಳು, ನಿಜ ಪಾನಿಯ ಮಂಗಗಳು, ಪಾನಿಯ ಮಂಗಗಳು, ಮಂಗಗಳು ಮಂಗಳ